ಮುದ್ದು ಬಂಗಾರ. ಹೇಳಿ ಚಿಕ್ಕಮ್ಮ, ಕೇಳು ಈ ಹುಡುಗಿನ. ವೀರ್ ಇವಳಿಗೆ ಫೋನ್ ಮಾಡಿದ್ದ. ಇವಳಿಗೆ ಯಾಕೆ ಫೋನ್ ಮಾಡಿದ್ದ? ಯಾಕೆ ಮಾತ್ ನಿಂತೋಯ್ತ ನಿನಗೆ? ಹೇಳು ಏನ್ ನಡೆಸ್ತಿದ್ಯ ನಮ್ ಬೆನ್ ಹಿಂದೆ? ಏನ್ ಮಾತಾಡ್ತೀಯ ವೀರ್ ಜೊತೆ? ಚಿಕ್ಕಮ್ಮ ಏನ್ ಹೇಳ್ತಿದ್ದಾರೆ ಇಚ್ಛಾ? ಅಯ್ಯೋ ದಿವ್ಯಾ, ನಿನ್ನೆ ನಾನು ಸುಮ್ಮನಾಗ್ಬಿಟ್ಟೆ. ಇವಳು ನನ್ನ ಎದುರುಗಡೆನೆ ವೀರ್ನ ಆ ಕೋಣೆ ಕರ್ಕೊಂಡೋಗಿ ಮಾತಾಡ್ತಿದ್ಲು. ಇಲ್ಲ, ಅದು ವೀರ್ ಅವರೇ. ಹಾ ಹಾ, ಹೇಳು ವೀರೇ ನಿನ್ನೆ ಆ ಕೋಣೆ ಕರ್ಕೊಂಡೋಗಿದ್ರು ಅಂತ. ಅಯ್ಯೋ ಟಪ್ಪು ಒಳಗ್ ಹೋಗ್ತಿದ್ದ ಹಾಗೆ ಇವಳು ಟೀ ತಗೊಂಡು ಆಚೆ ಬಂದ್ಬಿಟ್ಲು. ಮತ್ತೆ ಹೇಗೆ ನನ್ನ ಎದುರುಗಡೆನೆ ಕೈ ಕೈ ಹಿಡ್ಕೊಂಡು ಮಾತಾಡ್ತಿದ್ಲು ಅಂದ್ರೆ ರಾಮನಿಚ್ಛೆ. ಹೇಳೆ ಏನ್ ಮಾತಾಡ್ತಿದ್ದೆ ವೀರ್ ಜೊತೆ? ಅದು ನನ್ನಿಂದಾಗಿಯೇ ಅಜ್ಜಿ. ಅದು ಆಕ್ಚುಲಿ ಅಜ್ಜಿ ನಾನೇ ಹೇಳಿದ್ದೆ ವೀರ್ಗೆ. ಅದು ಒಂದ್ ವೇಳೆ ಏನಾದ್ರೂ ನನ್ನ ಫೋನು ನಾಟ್ ರೀಚಬಲ್ ಇದ್ರೆ ಅಥವಾ ಬಿಸಿ ಇದ್ರೆ ಅವನು ಇಚ್ಛಾ ಫೋನ್ ಹಂಗೆ ಫೋನ್ ಮಾಡ್ಬೋದು ಅಂತ. ಅದು ಏನಾಗತ್ತೆ ಅಂದ್ರೆ ನಾನು ರಿಹರ್ಸಲ್ಸ್ ಅಲ್ಲಿ ಏನಾದ್ರೂ ಬಿಸಿ ಇದ್ರೆ ನಾನು ಫೋನ್ ರಿಸೀವ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ರಿಹರ್ಸಲ್ ಅಲ್ಲ ಪುಟ್ಟ, ಈಗ ಈಗ ನನ್ನ ಎದುರುಗಡೆನೆ ಫೋನ್ ಮಾಡಿದ್ದ. ಅದು ನಂಗೆ ಗೊತ್ತಿದೆ ಅಜ್ಜಿ, ನಾನು ಫ್ರೆಶ್ ಆಗ್ತಿದ್ದೆ. ಅವನಿಗೆ ವೇಟ್ ಮಾಡೋದಕ್ಕೆ ಆಗ್ಲಿಲ್ಲ ಅನ್ಸತ್ತೆ, ಅದಕ್ಕೆ ಇಚ್ಛಾ ಫೋನ್ಗೆ ಫೋನ್ ಮಾಡಿದಾನೆ ಅನ್ಸತ್ತೆ. ಅದೇನಂದ್ರೆ ಇಚ್ಛಾ ನಂಬರ್ ನಾನೇ ಅವನಿಗೆ ಕೊಟ್ಟಿದ್ದೆ. ಇಲ್ಲಿ ನೋಡಿ ವೀರ್ದು ಎಷ್ಟು ಮಿಸ್ ಕಾಲ್ಸ್ ಇದೆ ಅಂತ ನೋಡಿ. ರಾಮನಿಚ್ಛೆ ನೋಡಿದ್ರ ಚಿಕ್ಕಮ್ಮ, ನನ್ನ ಮುದ್ದಿನ ಮಕ್ಕಳು ನನ್ನಿಂದ ಏನು ಮುಚ್ಚಿಡಲ್ಲ. ಎಲ್ಲಿವರೆಗೂ ತಪ್ಪು? ಇನ್ನೂ ಎಷ್ಟು ದಿನ? ಜಸ್ಟ್ ಸ್ವಲ್ಪ ದಿನಗಳು ಮಾತ್ರ, ಆಮೇಲೆಲ್ಲ ಸರಿ ಹೋಗುತ್ತೆ, ಐ ಪ್ರಾಮಿಸ್.
ಮಾಡ್ತಿದ್ದಾಳೋ ಏನೋ. ಒಂದು ಫೋನ್ ಮಾಡ್ಲಾ? ಹಾ. ಬೇಡ, ಮೆಸೇಜ್ ಮಾಡ್ಲಾ? ಹ್ಮ್. ಫೋನ್ ಮಾಡೋದೇ ಒಳ್ಳೆಯದು. ಮುಖ್ಯವಾದ ವಿಷಯ ಮಾತಾಡ್ಬೇಕು. ನಿಮಗೆ ವೀರ್ ಬಗ್ಗೆ ಏನನ್ಸುತ್ತೆ? ಇಚ್ಛಾ, ನಿನಗೆ ವೀರ್ ಬಗ್ಗೆ ಏನನ್ಸ್ತು? ಅಂತ ಕಷ್ಟದ ಪ್ರಶ್ನೆ ಏನ್ ಕೇಳ್ಬಿಟ್ಟೆ ನಿನಗೆ? ಹ, ಕೇಳ್ತಿರೋದಿಷ್ಟೇ, ನಿನಗೆ ವೀರ್ ಬಗ್ಗೆ ಏನ್ ಅನ್ನಿಸ್ತು ಅಂತ. ಇಷ್ಟ ಆದ್ನ ಇಲ್ವಾ? ನಿನ್ ಹತ್ರ ನಾನ್ ಸ್ವಲ್ಪ ಮಾತಾಡ್ಬೇಕು ಪುಟ್ಟ. ಏನಾಗ್ತಿದೆ ಇದೆಲ್ಲ? ಏನಾಗ್ತಾ ಇದೆ? ನಾನು ಕನ್ನಡಿನಲ್ಲಿ ನನ್ ಮುಖ ನೋಡ್ಕೊಂತಿದ್ದೀನಿ ಅಷ್ಟೇ. ತಪಸ್ಸೆ, ತಮಾಷೆ ಮಾಡ್ಬೇಡ. ನನ್ಗಿದನ್ ಹೇಳು, ವೀರ್ ನಿನಗಿಷ್ಟ ಆದ್ನ ಇಲ್ವಾ? ನಿಮ್ಮಿಬ್ಬರ ಮಧ್ಯ ಏನ್ ಇತ್ಯರ್ಥ ಆಯ್ತು? ಅದು ಅಜ್ಜಿ, ನನಗೆ ನನಗೆ ನಿಜ ಹೇಳು ತಪಸ್ಯ. ಅಜ್ಜಿ, ಇಚ್ಛಾ ನಿಮ್ ಹತ್ರ ಏನಾದ್ರೂ ಹೇಳಿದ್ಲ? ಆ ಹುಡ್ಗಿ ಯಾವತ್ತೂ ನಿಜ ಹೇಳಲ್ಲ. ನನ್ಗನ್ಸತ್ತೆ ಅವಳು ವೀರ್ಗೆ ಫೋನ್ ಮಾಡ್ತಾಳೆ ಅಂತ. ಅದಕ್ಕೆ ವೀರ್ ಅವಳಿಗೆ ಪದೇ ಪದೇ ಫೋನ್ ಮಾಡ್ತಾರೆ ಅಲ್ವಾ? ನಿಜ ಹೇಳು ತಪಸ್ಯ, ವೀರ್ ಯಾಕೆ ಪದೇ ಪದೇ ಅವಳಿಗೆ ಫೋನ್ ಮಾಡ್ತಾರೆ? ನಾನಂತೂ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಇಚ್ಛಾ ನಂಬರ್ ಕೊಟ್ಟಿದ್ದೆ ಅಜ್ಜಿ. ನಾನ್ ಎಲ್ಲಿದ್ದೀನಿ ಅಂತ ಅವ್ರು ತಿಳ್ಕೊಳ್ಳಿ ಅಂತ ಅಷ್ಟೇ. ನನ್ಗನ್ಸತ್ತೆ ಅದಕ್ಕೆ ಇರ್ಬೇಕು. ನಾನ್ ಯಾವಾಗ ಒಳಗ್ ಫೋನ್ ಮಾಡಿದ್ರು ಇಚ್ಛಾ ನಂಬರ್ ಅಂತೂ ಬ್ಯುಸಿನೇ ಬರ್ತಿರತ್ತೆ ನಿಜವಾಗ್ಲು. ಮತ್ತೆ ಅಜ್ಜಿ, ನಾನ್ ನಿಮಗ್ ತೋರ್ಸಿದ್ನಲ್ಲ ವೀರ್ದು ಎಷ್ಟ್ ಮಿಸ್ ಕಾಲ್ಸ್ ಇದೆ ಫೋನಲ್ಲಿ ಅಂತ ಅಲ್ವಾ? ನನಗಂತೂ ಮೊದ್ಲಿಂದಾನೇ ಗೊತ್ತಿತ್ತು ಈ ಹುಡುಗಿ ಸುಳ್ಳು ಮೇಲೆ ಸುಳ್ಳು ಹೇಳ್ತಿದ್ದಾಳೆ ಅಂತ.
ರಾಮನಿಚ್ಛೆ.